ಶಂಕರ ವಿಜಯ 18ನೆಯ ಸಂಧಿ ವೇದವ್ಯಾಸ ಮುನಿಯಂ ಬೀಳ್ಕೊಳಿಸಿ ಶ್ರೀ ಶಂಕರ ಯತೀಶ್ವರನು ಬದರಿಕಾಶ್ರಮದಿಂದ ಹೊರಟು ಗುರು ಸಂಭವನಾದ ಭರದ್ವಾಜ ಮುನಿಯ ಆಶ್ರಮವೆಂಬ ಪ್ರಯಾಗ ಕ್ಷೇತ್ರಕ್ಕೆ ಬಂದವನಾಗಿ ಅಲ್ಲಿ ಭಟ್ಟಪಾದ ಮುನಿಗೆ ತಾರಕೋಪದೇಶವಂ ಮಾಡಿದುದು ಯಲೈ ಭೃಗು ವಂಶೋತ್ಪನ್ನರಾದ ಶೌನಕಾದಿ ಮಹಾಮುನಿಗಳಿರ ಲಾಲಿಸಿರಿ ಲೋಕವಿಶ್ರುತ ಸಚ್ಚರಿತ್ರನಾದ ಶ್ರೀ ಶಂಕರಯತಿಯು ವೇದವ್ಯಾಸ ಮುನಿಯು ಸ್ವೇಚ್ಛೆಯಿಂದ ಅದೃಶ್ಯನಾದ ತರುವಾಯ ಬಾಲಶಶಿಶೇಖರನು ತನಗೆ ಪ್ರಾಪ್ತವಾದ ಕೃಪಾರಸಭರಿತನಾದ ವೇದವ್ಯಾಸ ಮುನಿಯ ವಿಯೋಗದಿಂದ ಬಹಳ ಖೇದವಂ ತಳೆದು ಬಾದರಾಯಣ ಮಹಾಮುನೀಶ್ವರನ ದಯಾಪರತೆಯನ್ನು ಸ್ಮರಿಸಿ ದುಃಖ ಸಮುದ್ರ ಮಗ್ನನಾದನು ಹೀಗೆ ಸ್ವಲ್ಪ ಕಾಲ ಅನುತಾಪದಲ್ಲಿದ್ದು ತರುವಾಯ ಮನಸ್ಸಿಗೆ ಧೈರ್ಯದಿಂದ ಸಮಾಧಾನವಂ ತಂದುಕೊಳ್ಳುವವನಾಗಿ ಮುಂದೆ ತನ್ನಿಂದ ನಿರ್ಣಯಿಸಲ್ಪಡಬೇಕಾಗಿರುವ ಮಹತ್ಕಾರ್ಯ ಗೌರವವನ್ನು ಆಲೋಚಿಸಿ ಚಿತ್ತವೃತ್ತಿಯಲ್ಲಿ ತನ್ನ ಪರಾತ್ಪರ ಗುರುವರ್ಯನಾದ ಸಾತ್ಯವತೆಯನ ಚರಣಯುಗ್ಮವಂ ಧ್ಯಾನಿಸುತ್ತ ಸೂರ್ಯ ಸಮಾನ ತೇಜೋಭರಿತನಾದ ಯತಿಕೋಲೋತ್ತಂಸ ಶ್ರೀಶಂಕರನು ದುರ್ಮತವಾದಿಗಳನ್ನು ಲೋಕಾನುಗ್ರಹಾರ್ಥವಾಗಿ ಖಂಡಿಸಬೇಕಾದ ದಿಗ್ವಿಜಯ ಕಾರ್ಯವನ್ನು ಮನಸ್ಸಿನಲ್ಲಿ ಉದ್ದೇಶಿಸಿ ಬದರಿಕಾಶ್ರಮದಿಂದ ಶಿಷ್ಯ ಸಮೂಹದಿಂದೊಡಗೂಡಿ ಪ್ರಯಾಣೋದ್ಯುಕ್ತನಾದನು ಪ್ರಪಂಚದಲ್ಲಿ ಕರ್ಮಕಾಂಡವನ್ನು ಉದ್ಧರಿಸುವ ಕಾರ್ಯಾರ್ಥವಾಗಿ ಮಹಾನುಭಾವನಾದ ದೇವಸೇನಾನಿ ಸುಬ್ರಹ್ಮಣ್ಯಾಂಶದಿಂದ ಅವತರಿಸಿ ಕೃತಕಾರ್ಯನಾಗಿರುವ ಕುಮಾರಿ ಭಟ್ಟನೆಂದರೆ ಭಟ್ಟ ಪಾದಮುನಿಯಿಂದ ಬ್ರಹ್ಮಸೂತ್ರಾದಿ ಭಾಷ್ಯಗಳಿಗೆ ವಾರ್ತಿ ಕರಚನೆಯಂಗೈಸಬೇಕೆಂಬ ಉದ್ದೇಶವನ್ನು ಮನಸ್ಸಿನಲ್ಲಿ ತಳೆದು ಯತಿಶಂಕರನು ಪೂರ್ವದಲ್ಲಿ ಸಪ್ತ ಸಮುದ್ರೋದಕವನ್ನು ತನ್ನ ಅಂಗೈನಲ್ಲಿ ಆಕರ್ಷಿಸಿ ಪಾನ ಮಾಡಿಯೂ ಮಹೋನ್ನತವಾದ ವಿಂಧ್ಯ ಪರ್ವತವನ್ನು ಮಲಗಿಸಿ ಲೋಕೋಪಕಾರವಂ ಮಾಡಿದವನಾಗಿಯೂ ದುಷ್ಟರಾದ ಇಲ್ವಲ ವಾತಾಪಿಗಳೆಂಬ ರಾಕ್ಷಸದ್ವಯರನ್ನು ಕೊಂದು ಪ್ರತೀತನಾಗಿಯೂ ಇರುವ ಪರಮ ಪೂಜ್ಯನಾದ ಕುಂಭ ಸಂಭವನೆಂದರೆ ಅಗಸ್ತ್ಯ ಮಹಾಮುನಿಯು ವಾಸ ಮಾಡುತ್ತಲಿರುವ ದಕ್ಷಿಣ ದಿಕ್ಕನ್ನು ಕುರಿತು ಪ್ರಯಾಣ ಮಾಡಿ ಬಂದನು ಬರುವ ಮಾರ್ಗದಲ್ಲಿ ಲೋಕಸಮ್ಮತವೂ ಧರ್ಮಸಮ್ಮತವೂ ಅಲ್ಲದ ಅನೇಕವಾದ ಕುಮಾರ್ಗ ಪ್ರವರ್ತನೆಯನ್ನು ಬೋಧಿಸುವ ದುರ್ಮತಗಳನೇಕವನ್ನು ವಿನಾಶಗೊಳಿಸಿ ಅದ್ವೈತ ತತ್ವಾಮೃತವಂ ಬೋಧಿಸುತ್ತ ಪದ್ಮಪಾದಾದಿ ಶಿಷ್ಯರಿಂದೊಡಗೂಡಿ ಕ್ಷಿಪ್ರಗತಿಯಲ್ಲಿ ಪ್ರಯಾಣವಂ ಸಾಗಿಸುತ್ತ ಲೋಕದಲ್ಲಿ ಸತ್ಕರ್ಮವೇ ಮೋಕ್ಷಸ್ಥಾನೈಕ ಮಾರ್ಗವೆಂದು ವಾದಿಸಿ ಜಯಶಾಲಿಯಾಗಿದ್ದ ಭಟ್ಟಪಾದಮುನಿಯಂ ಕಾಣುವ ತವಕದಿಂದ ಸಂಭ್ರಮಾನ್ವಿತನಾಗಿ ಯತಿಧರ್ಮ ಮಾರ್ಗ ಪ್ರವರ್ತಕನಾದ ಶ್ರೀಶಂಕರನು ಬರುತ್ತಿದ್ದನು ಸುರಾಚಾರ್ಯನಾದ ಬೃಹಸ್ಪತಿಯ ಪುತ್ರನೆಂದು ಸುಪ್ರಸಿದ್ಧನಾದ ಭರದ್ವಾಜ ಮಹಾಮುನಿಯ ರಮ್ಯವಾದ ಆಶ್ರಮ ಸಮೀಪಕ್ಕೆ ಶ್ರೀಶಂಕರನು ಶಿಷ್ಯ ಸಮೂಹದಿಂದೊಡಗೂಡಿ ಸೂರ್ಯಪುತ್ರಿಯಾದ ಯಮುನೆಯು ಭರದಿಂದ ಪ್ರವಹಿಸಿ ಬಂದು ಗಂಗಾ ನದಿಯಲ್ಲಿ ಸಂಭ್ರಮದಿಂದ ಸೇರಿಕೊಳ್ಳುವ ಪರಮ ಪುಣ್ಯವೆಂಬ ಸಂಗಮ ಪ್ರದೇಶದಲ್ಲಿ ಎಂದರೆ ಪ್ರಯಾಗ ಕ್ಷೇತ್ರದಲ್ಲಿ ಪರಮ ಸಂತುಷ್ಟಾಂತರಂಗನಾಗಿ ಬಂದು ನಿಂತನು ಭಕ್ತಿ ಸಮನ್ವಿತರಾಗಿ ತನ್ನಲ್ಲಿ ಬಂದು ಸ್ನಾನವಂ ಮಾಡುವ ಮನುಷ್ಯರಿಗೆ ತಾನು ಶ್ರೀಮನ್ನಾರಾಯಣನ ಮತ್ತು ಪರಶಿವನ ಸಾರೂಪ್ಯ ಪದವಿಯನ್ನುಂಟು ಮಾಡಿಕೊಡಲು ತನಗೆ ಶ್ರೀಹರಿ ಸಂಬಂಧವಾದ ನೀಲವರ್ಣವು ಶುದ್ಧ ಸ್ಫಟಿಕ ಸಂಕಾಸನಾದ ಈಶ್ವರನ ಸಂಬಂಧವಾದ ಶುಭ್ರವರ್ಣವೂ ಸಹ ಅವಶ್ಯಕವು ಆದರೆ ತಾನು ಶುಭ್ರತೆಯಿಂದ ಮಾತ್ರವೇ ಒಡಗೂಡಿರುವುದರಿಂದ ಕೃಷ್ಣವರ್ಣವು ಅವಶ್ಯಕವೆಂದು ಕಾಳಿದಿಯಂ ಸೇರಿಕೊಂಡಿರುವಂತೆ ಗಂಗಾ ನದಿಯು ಪ್ರಯಾಗ ಕ್ಷೇತ್ರದಲ್ಲಿ ಪ್ರಕಾಶಿಸುತ್ತಲಿರುವುದು ಹೊಸದಾಗಿ ಪ್ರಾಪ್ತವಾದ ಸ್ನೇಹದ ಆದಿಯಲ್ಲಿ ಮನಸ್ಸಿನ ಸರಳ ಭಾವವೂ ಕಡಿಮೆಯಾಗಿರಲು ಮುಂದೆ ಪ್ರವರ್ತಿಸಲು ಸಂಕೋಚದಿಂದ ಹಿಂದು ಹಿಂದಕ್ಕೆ ಸರಿದು ಹೋಗುವುದು ಸ್ವಭಾವವಲ್ಲವೇ ಅದರಂತೆ ಯಮುನಾ ನದಿಯು ತನ್ನನ್ನು ಲಕ್ಷ್ಯಕ್ಕೆ ತಾರದೆಯೇ ದುಬ್ಬಿ ರಭಸದಿಂದ ನುಗ್ಗಿ ಪ್ರವಹಿಸುತ್ತಲಿರುವ ಗಂಗಾ ಪ್ರವಾಹವನ್ನು ಸೇರುವಾಗ್ಗೆ ಹೆಚ್ಚು ಹೆಚ್ಚಾಗಿ ಹಿಮ್ಮೆಟ್ಟುತ್ತಲೂ ಸ್ವಲ್ಪ ಸ್ವಲ್ಪವಾಗಿ ಮುಂಬರಿದು ಗಂಗೆಯಲ್ಲಿ ಮಿಶ್ರವಾಗುತ್ತಲೂ ವಿರಾಜಿಸುತ್ತಲಿರುವುದು ನಾನು ಅಂದರೆ ಹರಿಪದದಿ ನಾರಾಯಣ ಪಾದದಲ್ಲಿ ಜನಿಸಿದೆನು ಮತ್ತು ಹರಿತನುಜಯಂ ಅಂದರೆ ಸೂರ್ಯಪುತ್ರಿಯಾದ ಯಮುನೆಯಂ ಕೂಡಿಕೊಂಡಿರುವೆನು ನನ್ನಲ್ಲಿ ಬಂದು ಸ್ನಾನವಂ ಮಾಡಿದ ಜನಗಳ ಸಕಲ ವಿಧ ಪಾಪಗಳನ್ನು ಪರಿಹರಿಸುವೆನು ನನ್ನ ತೀರಕ್ಕೆ ತವಕದಿಂದೊಡಗೂಡಿ ಬಂದ ಜನರಿಗೆ ಶ್ರೀಹರಿಯ ಸಾರೂಪ್ಯವನ್ನು ಕೊಡುವೆನು ಎಂದು ಸಾರಿ ಹೇಳುತ್ತಲಿರುವಂತೆ ಗಂಗಾ ನದಿಯು ರಭಸವಂ ಬೀರುತ್ತ ಹರಿಯುತ್ತಲಿರುವುದು ಸರ್ವಮಂಗಳಿಯಾದ ಉಮಾದೇವಿಯು ನನಗೆ ಒಡಹುಟ್ಟಿದವಳು
ಸಕಲೈಶ್ವರ್ಯ ಪ್ರದಾಯಕಿಯಾದ ರಮಾದೇವಿಯು ನನ್ನ ಪ್ರಾಣ ಪ್ರಿಯನಾದ ಸಮುದ್ರನ ಮಗಳು. ಸೃಷ್ಟಿಕರ್ತನಾದ ಚತುರ್ಮುಖನ ಪತ್ನಿಯಾದ ವಾಗ್ದೇವಿಯು ಅಂದರೆ ಸರಸ್ವತಿ ನದಿಯು ಲೋಕ ವಿದಿತವಾಗಿರುವಂತೆ ನನ್ನಲ್ಲಿಯೇ ಇರುವಳು. ಇದರಿಂದ ರಮಾವಲ್ಲಭನಾದ ಕಮಲನಾಭನು ಅಂದರೆ ನಾರಾಯಣನು, ವಾಗ್ದೇವಿ ವಲ್ಲಭನಾದ ಕಮಲ ಸಂಭವನು ಅಂದರೆ ಬ್ರಹ್ಮನು, ಉಮಾವಲ್ಲಭನಾದ ಪುಷ್ಪ ಬಾಣಾಂತಕನು ಅಂದರೆ ಪರಮೇಶ್ವರನು ನನ್ನನ್ನು ಅತಿಶಯಾನುರಾಗದಿಂದ ಆಧರಿಸುತ್ತಲಿರುವರು ಎಂದು ಗಂಗಾ ನದಿಯು ಮೊರೆಯುತ್ತಿರುವಂತೆ ಪ್ರಕಾಶಿಸುತ್ತಲಿರುವುದು. ಲೋಕದಲ್ಲಿ ಸರ್ವಸಮ್ಮತವಾದ ಸತ್ಸಂಪ್ರದಾಯಗಳ ವಿವರಣೆಯನ್ನು ಪೂಜ್ಯರಾದ ಹಿರಿಯರ ದಿವ್ಯಾಶ್ರಯ ಬಲದಿಂದಲೇ ತಿಳಿಯಬೇಕಾದುದೆಂದು ಬೋಧಿಸುವಂತೆ, ಶುಭ್ರತೆಯನ್ನು ಹೊಂದುವುದಂ ಕಲಿಯಬೇಕಾದಲ್ಲಿ ಪರಿಶುಭ್ರತೆಯಿಂದೊಡಗೂಡಿದ ಲೋಕ ಪಾವನಿಯಾದ ಭಾಗೀರಥಿಯ ಜಲಾಶ್ರಯವೇ ಸಾಧನವೆಂದರಿತು ಹಂಸ ಪಕ್ಷಿಗಳು ಗಂಗಾ ತೀರದಲ್ಲಿ ಧಾವಳ್ಯದಿಂದೊಡಗೂಡಿ ಸಂತೋಷದಿಂದ ಸಂಚರಿಸುತ್ತಲಿದ್ದವು. ಈ ವಿಧವಾಗಿ ಶೋಭಿಸುತ್ತಲಿರುವ ಗಂಗಾ ಯಮುನಾ ಸರಸ್ವತಿ ಸಂಗಮ ಪ್ರಾಂತ್ಯದಲ್ಲಿ ಕಾಮವೈರಿಯಾದ ಯತಿವರ ಶಂಕರನು ಮನಸ್ಸಿನಲ್ಲಿ ಅತ್ಯಂತ ಸಂತೋಷವಂ ತಳೆದು ತಾನು ಹೊದೆದಿರುವ ಕಾಷಾಯ ವಸ್ತ್ರವನ್ನು ನಡುವಿಗೆ ಬಿಗಿದು ದಿವ್ಯ ಮಂತ್ರಗಳನ್ನು ಧ್ಯಾನಿಸುವವನಾಗಿ ಅಮರ ಗಂಗೆಯಲ್ಲಿಳಿದು ಲೋಕಭ್ರಾಂತಿ ದೂರನಾದ ಶಿವನು ಕಾಲೋಚಿತವಾದ ಸ್ನಾನಾದಿ ಅವಶ್ಯಕ ಕಾರ್ಯಗಳನ್ನು ನೆರವೇರಿಸಿದನು. ಲೋಕದಲ್ಲಿನ ಸಕಲ ಚರಾಚರ ಭರಿತವಾಗಿರುವ ಪರಮ ವಸ್ತುವು ಒಂದೇ ನಿಜವು, ಖಂಡಿತವಾಗಿಯೂ ಭೇದ ಭಾವನೆಯಿಂದೊಡಗೂಡಿದ ಎರಡಲ್ಲವು ಎಂದು ಪ್ರಮಾಣಪೂರ್ವಕವಾಗಿ ಸಾರಿ ಹೇಳುವಂತೆ ಶ್ರೀಶಂಕರಯತಿಯು ಆಶ್ರಮೋಚಿತವಾಗಿ ಕೈಯಲ್ಲಿರುವ ವೇಣುದಂಡವಂ ಮೇಲಕ್ಕೆತ್ತಿ ಸಂಪ್ರದಾಯ ಪ್ರಕಾರ ಗಂಗಾ ನದಿಯಲ್ಲಿ ಅವಗಾಹನವಂ ಗೈದು ತತ್ಕಾಲದಲ್ಲಿ ತನ್ನ ತಾಯಿಯಾದ ಆರ್ಯಾಂಬೆಯನ್ನು ಸ್ಮರಿಸಿದವನಾಗಿ ಸ್ನಾನಾನಂತರ ಯತ್ಯಾಶ್ರಮೋಚಿತವಾದ ಸಕಲ ಕರ್ಮಗಳನ್ನು ಆಚರಿಸಿದನು. ತರುವಾಯ ಶ್ರೀಶಂಕರನು ಶಿಷ್ಯರಿಂದೊಡಗೂಡಿ ತಂಪಾದ ನೆರಳಂ ಕೊಡುತ್ತಲಿರುವ ಅನೇಕ ವೃಕ್ಷರಾಜಿಗಳಿಂದ ಶೋಭಿಸುತ್ತಲಿರುವ ಗಂಗಾ ನದಿಯ ತೀರದಲ್ಲಿ ನಿಂತು ಆಯಾಸವಂ ಪರಿಹರಿಸಿದವನಾಗಿ ಕರುಣಾರಸ ಸಮುದ್ರಳೆಂದು ಸುಪ್ರಸಿದ್ಧಳಾಗಿರುವುದಲ್ಲದೆ ಕಲೆ ಸಂಬಂಧವಾದ ಸಕಲ ಕಲ್ಮಶಗಳನ್ನೂ ಪರಿಹರಿಸುವವಳಾದ ಜಾಹ್ನವೀ ದೇವಿಯನ್ನು ಈ ಪ್ರಕಾರವಾಗಿ ನುತಿಸತೊಡಗಿದನು. ಎಲವು ತಾಯಿಯೇ, ಮಂಗಳ ಸ್ವರೂಪನಾದ ಶಂಕರನು ನಿನ್ನನ್ನು ತನ್ನ ಜಟಾಕಲಾಪದಲ್ಲಿ ತಡೆದು ನಿಲ್ಲಿಸಿದನಾದುದರಿಂದ ನೀನು ಕುಪಿತಳಾಗಿ ಜಗತ್ತಿನಲ್ಲಿ ಬಹುಜನ ಶಿವರನ್ನು ಕಲ್ಪಿಸುವೆನೆಂದು ನಿನ್ನ ಪಾವನ ಜಲದಲ್ಲಿ ಸ್ನಾನ ಮಾಡಿದ ಭಕ್ತರನ್ನೆಲ್ಲ ಶಿವಸ್ವರೂಪರನ್ನಾಗಿ ಮಾಡುತ್ತಲಿರುವೆ. ಆದರೆ ಹೀಗೆ ಬಹುಜನ ಶಂಕರರಾದರೆ ಅವರುಗಳೆಲ್ಲರ ಜಟೆಗಳಲ್ಲೆಲ್ಲ ನೀನು ನಿಲ್ಲಬೇಕಾಗುವುದೆಂಬ ವಿಷಯವು ನಿನಗೆ ಮರೆತು ಹೋದುದೋ ಏನು? ಎಲೆ ದೇವಗಂಗೆಯೇ, ನೀನು ನಿನ್ನ ಸಮಸ್ತ ಭಕ್ತರನ್ನು ಶಿವ ಪದವಿಯನ್ನು ಕೊಟ್ಟು ದಯೆಯಿಂದ ಸಂರಕ್ಷಿಸುತ್ತಲಿರುವೆಯಾದುದರಿಂದ ಹಾಗೆ ನಿನ್ನ ಕರುಣದಿಂದ ಶಿವರೂಪವೂ ತಾಳಿದವರೆಲ್ಲರಿಗೂ ಕಂಕಾಳವನ್ನು ಆಭರಣವನ್ನಾಗಿ ಹೊಂದಿರುವ ಶಿವನಂತೆಯೇ ಆಭರಣಗಳನ್ನು ಒದಗಿಸುವುದಕ್ಕಾಗಿ ಮೂಳೆಗಳನ್ನು ಅಶುಚಿ ಪದಾರ್ಥಗಳೆಂದು ನೀನು ತಿಳಿದವಳಾದಾಗ್ಯೂ ಜನರ ಮೃತ ಮೂಳೆಗಳನ್ನು ನಿನ್ನಲ್ಲಿ ತಂದು ಬಿಡಲು ಆ ಅಸ್ಥಿಗಳನ್ನು ಪರಿಗ್ರಹಿಸುತ್ತಿರುವುದಲ್ಲದೆ ಜನರಿಗೆ ಶಾಶ್ವತ ಬ್ರಹ್ಮಲೋಕ ನಿವಾಸವನ್ನು ಉಂಟು ಮಾಡಿಕೊಡುವೆಯಾದುದರಿಂದ ನಿನ್ನ ಕೃಪಾ ವಿಶೇಷವು ಅಸದೃಶವಾದುದು. ಪರಮೇಶ್ವರನ ಶಿರಸ್ಸಿಗೆ ಆಭರಣ ಸ್ವರೂಪಳಾಗಿರುವ ಎಲೆ ತಾಯಿಯೇ, ನಿನ್ನ ಪರಮ ಪವಿತ್ರವಾದ ಜಲತುಷಾರವನ್ನು ಮನುಷ್ಯನು ಸ್ಪರ್ಶ ಮಾಡಿದ ಮಾತ್ರದಿಂದ ಸಕಲ ಕಲಿಕಲ್ಮಶಗಳಿಂದಲೂ ಮುಕ್ತನಾಗಿ ದೇವಲೋಕವಂ ಸೇರಿ ಅಲ್ಲಿನ ಅಮರ ಸ್ತ್ರೀಯರ ಮಾರ್ದವನಾದ ತೊಡೆಗಳ ಪ್ರಾಂತ್ಯದಲ್ಲಿ ಕುಳಿತು ವಿಗತ ಶಾಂತನಾಗಿ ಸಕಲ ವಿಧವಾದ ಸುಖ ಪರಂಪರೆಗಳನ್ನು ಬಹು ಸಂತೋಷದಿಂದ ಅನುಭವಿಸುವನು. ನೀನು ಈ ಬ್ರಹ್ಮಾಂಡವನ್ನು ಭೇದಿಸುತ್ತಲೂ ವಿಶ್ವನಾಥನಾದ ಪರಶಿವನ ಕಪರ್ಧವೆಂಬ ಜಟಾಲತೆಯನ್ನು ವೃದ್ಧಿಗೊಳಿಸುವವಳಾಗಿಯೂ ನಭದಿಂದ ಭೂಪ್ರಾಂತ್ಯಕ್ಕೆ ಇಳಿದು ಮೇರು ಪರ್ವತ ಶಿಖರಗಳಲ್ಲಿನ ಬಂಡೆಗಳನ್ನುರುಳಿಸುವವಳಾಗಿಯೂ ಬಹು ಸಂತೋಷದಿಂದೊಡಗೂಡಿ ಅನಂತ ಮುಖದಿಂದ ಸಮುದ್ರವಂ ಸೇರುವ ಅಪಾರವಾದ ಮಹಿಮೆಗಳನ್ನು ವರ್ಣಿಸಲು ಅಸಾಧ್ಯವಾಗಿರುವುದು. ಎಲೆ ತಾಯಿಯೇ, ನೀನು ಕೃಪೆಯಿಂದ ರಕ್ಷಿಸು. ನಿನ್ನ ಪಾವನವಾದ ತೀರಕ್ಕೆ ಜಲವಂ ಪಾನಗೈಯಲು ಬಂದ ಮದಿಸಿದ ಆನೆಗಳ ಕಪೋಲಗಳಿಂದ ಸ್ರವಿಸುವ ಮದಧಾರೆಯ ಸುಗಂಧಕ್ಕಾಗಿ ಬಂದೆರಗುವ ಅನೇಕ ಭ್ರಮರಗಳ ದೆಸೆಯಿಂದ ಪ್ರಾಪ್ತವಾದ ಕೃಷ್ಣವರ್ಣದಿಂದಲೂ ನಿನ್ನಲ್ಲಿ ಬಂದು ಜಲವಿಹಾರಗೈಯುವ ಸಿದ್ಧಾಂಗನಿಯರ ಚಲಿತ ಸ್ತನ ಕುಂಕುಮ ಪರಾಗದಿಂದ ಪ್ರಾಪ್ತವಾದ ರಕ್ತವರ್ಣದಿಂದಲೂ ಅಹೋರಾತ್ರಿಗಳಲ್ಲಿ ನಿನ್ನನ್ನು ಪೂಜಿಸುತ್ತಲಿರುವ ಬ್ರಾಹ್ಮಣರುಗಳಿಂದ ಅರ್ಚಿಸಲ್ಪಟ್ಟ ಪುಷ್ಪ ಸಮೂಹಗಳಿಂದ ಪ್ರಾಪ್ತವಾದ ಶುಭ ವರ್ಣದಿಂದಲೂ ಪ್ರಕಾಶಿಸುತ್ತಲಿರುವ ಗಂಗಾದೇವಿಯೇ, ದಯೆಯಿಂದ ರಕ್ಷಿಸು. ಸೃಷ್ಟಿಕರ್ತನಾದ ಚತುರ್ಮುಖನ ಕರಕಮಂಡಲು
ಪೂರಿತಳಾಗಿಯೂ ಕ್ಷೀರಾಬ್ಧಿಶಾಹಿಯಾದ ಶ್ರೀಮನ್ನಾರಾಯಣನ ಪರಮಪೂತವಾದ ಚರಣ ನಖ ತುದಿಯಿಂದ ಉದ್ಭವಿಸಿದವಳಾಗಿಯೂ ಮನ್ಮಥಾಂತಕನಾದ ಪರಮೇಶ್ವರನ ಕಪರ್ದದಲ್ಲಿ ರಮ್ಯವಾದ ಆಭರಣ ಸ್ವರೂಪಳಾಗಿಯೂ ದಯಾನ್ವಿತಳಾಗಿಯೂ ಮಹಾತ್ಮನಾದ ಜನ್ಹು ಋಷಿಯಿಂದ ಪಾನ ಮಾಡಲ್ಪಟ್ಟು ಮತ್ತೆ ಆತನ ಶ್ರುತಿ ಪ್ರದೇಶದಿಂದ ಬಿಡಲ್ಪಟ್ಟ ಪ್ರಯುಕ್ತ ಜಾಹ್ನವಿ ನಾಮಾನ್ವಿತೆಯಾಗಿಯೂ ಇರುವ ನೀನು ನಿರಂತರದಲ್ಲಿಯೂ ಪರಿಪಾಲಿಸುವವಳಾಗು. ಶೈಲೇಂದ್ರನಾದ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿ ಸ್ವಕೀಯವಾದ ಪಾವನ ಜಲದಲ್ಲಿ ಸ್ನಾನ ಮಾಡಿದವನ್ನು ಧರಿಸಿ ಸಮುದ್ರವನ್ನು ಸಂಭ್ರಮದಿಂದ ಬೆರೆಸಿ ಧ್ಯಾನ ಸ್ನಾನ ಪಾನಗಳ ಮಾಡಿದವರ ಭವ ಸಂಬಂಧವಾದ ಭಯವಂ ಪರಿಹರಿಸಿ ಪರಮ ಪುಣ್ಯಕ್ಷೇತ್ರವಾದ ಕಾಶಿ ಪ್ರಾಂತ್ಯದಲ್ಲಿ ಸಂಚರಿಸಿ ಪ್ರಪಂಚದಲ್ಲಿ ಪಾಲಿಸುತ್ತಿರುವ ಎಲೋ ಸಮುದ್ರನ ಅರಸಿಯೇ, ನೀನು ದಯಾರಸವೆರೆಸಿ ನನ್ನನ್ನು ಪರಿಪಾಲಿಸುವವಳಾಗು. ಎಲೋ ಲೋಕಮಾತೆಯೇ, ನಿನ್ನ ಪಾವನತೆಯಿಂದೊಡಗೂಡಿದ ಜಲವನ್ನು ಪಾನ ಮಾಡಿದ ಬಲದಿಂದ ವೈಕುಂಠವಂ ಸೇರುವನು. ನಿನ್ನ ಮಂಗಳಕರ ಜಲ ಪ್ರವಾಹದಲ್ಲಿ ಮೃತನಾದವನು ಅನೇಕವಾದ ಯಜ್ಞಗಳ ಆಚರಿಸಿದ ಫಲಕ್ಕೆ 100 ಪಾಲು ಅಧಿಕವಾದ ಪುಣ್ಯವಂ ಪಡೆಯುವನು. ಎಲೋ ಜಾಹ್ನವಿ ದೇವಿಯೇ, ವಿಶೇಷ ಮಂಗಳಕರವಾದ ತರಂಗಗಳಿಂದ ಶೋಭಿಸುವ ಗಂಗಾದೇವಿಯೇ, ನೀನು ನನ್ನ ವಿಷಯದಲ್ಲಿ ಸಂಪೂರ್ಣ ಪ್ರಸನ್ನತೆಯಿಂದೊಡಗೂಡಿ ನಾನು ಸಾರ್ವಕಾಲದಲ್ಲಿಯೂ ಪರಮ ಪವಿತ್ರಳಾದ ನಿನ್ನ ತೀರದಲ್ಲಿ ಅಮೃತಮಯವಾದ ನಿನ್ನ ಜಲವನ್ನು ಮಾತ್ರವೇ ಆಹಾರವಾಗುಳ್ಳವನಾಗಿದ್ದು ಸಕಲ ವಿಧವಾದ ತೃಷ್ಣೆಯನ್ನು ಅಂದರೆ ಬಾಯಾರಿಕೆ ಆಸೆಯನ್ನು ಪರಿಹರಿಸಿಕೊಂಡು ಹೇರಳವಾದ ಭಕ್ತಿಯಿಂದ ಶ್ರೀಮನ್ನಾರಾಯಣನ ಪಾದ ಪದ್ಮಗಳನ್ನು ಆರಾಧಿಸುವಂತೆ ಅನುಗ್ರಹಿಸು. ವರದಾಯಕಿಯಾದ ಜಾಹ್ನವಿ ದೇವಿಯೇ, ನಿನ್ನ ತೀರದಲ್ಲಿ ವಾಸ ಮಾಡುತ್ತಲಿರುವ ಮನುಜರಿಗೆ ಮರಣಕಾಲದಲ್ಲಿ ಸೌಲಭ್ಯವಾಗಿ ಸಕಲೇಷ್ಠಾರ್ಥ ಪ್ರದಾಯಕನಾದ ಶ್ರೀಮನ್ನಾರಾಯಣನ ನಾಮಸ್ಮರಣೆಯು ದೊರೆಯುವುದಲ್ಲವೇ? ನಾನು ಕರಗಳಂ ಜೋಡಿಸಿ ನಮಸ್ಕರಿಸಿ ಅತ್ಯಂತ ದೈನ್ಯದಿಂದ ಪ್ರಾರ್ಥಿಸಿಕೊಳ್ಳುವೆನು. ನನ್ನ ಅಭೇದವಾದ ಹರಿಹರಾದ್ವೈತಾತ್ಮಕವಾದ ಬುದ್ಧಿಯನ್ನು ಶುಭ ಪರಂಪರೆಯನ್ನು ಅನುಗ್ರಹಿಸುವವಳಾಗು. ಈ ವಿಧವಾಗಿ ಯತಿಕುಲಶ್ರೇಷ್ಠನು ತ್ರಿಪಥಗಾಮಿನಿಯನ್ನು ಸ್ತುತಿಸುವವನಾಗಿ ಪರಮಾದ್ವೈತ ತತ್ವಾಮೃತವನ್ನು ಸಂಪ್ರೀತಿಯಿಂದ ಶಿಷ್ಯ ಸಮೂಹಕ್ಕೆ ಬೋಧಿಸುತ್ತಲಿರಲು ಪದ್ಮಪಾದ ಮತ್ತು ಆನಂದಗಿರಿಯೇ ಮೊದಲಾದ ಸಕಲ ಶಿಷ್ಯರೂ ಸಹ ಶ್ರೀಶಂಕರ ಬೋಧಿಯನ್ನು ತಮ್ಮ ತಮ್ಮ ಬುದ್ಧಿಶಕ್ತಿಗೆ ಅನುಸಾರವಾಗಿ ಗ್ರಹಿಸುತ್ತಲಿದ್ದರು. ಎಲೆಯೇ ತಾಪಸೋತ್ತಮನಾದ ಶೌನಕನೇ, ಕೇಳು. ಆ ಭರದ್ವಾಜ ಆಶ್ರಮವನ್ನು ಆಗ್ಗೆ ಒಂದು ವಿಶೇಷ ವರ್ತಮಾನವು ಕ್ಷಣ ಮಾತ್ರದಲ್ಲಿ ಆವರಿಸಿತು. ನಾಸ್ತಿಕವಾದವು ಲೋಕದಲ್ಲೆಲ್ಲ ಕಡೆಯಲ್ಲಿಯೂ ತುಂಬಿ ವೇದೋಕ್ತ ಕರ್ಮಗಳೆಲ್ಲವೂ ಅಡಗಿ ಹೋಗಿರಲು ವೇದ ಮಾರ್ಗವನ್ನುದ್ಧರಿಸುವುದಕ್ಕಾಗಿ ವೇದವೇ ಪ್ರಮಾಣವೆಂದು ಸಾಧಿಸಿ ವಾದಿಸಿ ಇದನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಪಂಥದಿಂದ ಪರ್ವತಾಗ್ರವಂ ಏರಿ ವೇದವೇ ಪ್ರಮಾಣವಾದುದೆಂದು ಪ್ರಮಾಣ ಮಾಡಿ ಅಲ್ಲಿಂದ ಭೂಮಿಗೆ ಧುಮುಕಿ ನಿರಾಪಯನಾಗಿ ಬಂದು ಬ್ರಾಹ್ಮ್ಯ ಕರ್ಮವನ್ನು ಅಭಿವೃದ್ಧಿಗೆ ತಂದು ದೇವತೆಗಳಿಗೆ ಯಜ್ಞಾದಿ ಸತ್ಕರ್ಮಗಳಿಂದ ವಿಶೇಷವಾದ ಹವಿಸ್ಸು ದೊರೆಯುವಂತೆ ಮಾಡಿ ಲೋಕಾನುಗ್ರಹವಂ ಗೈದ ಮಹಾತ್ಮನು ಭಟ್ಟಪಾದ ಮುನಿಯಲ್ಲವೇ? ಸಕಲ ವಿಧವಾದ ವೇದ ವೇದಾಂಗಗಳ ಸಾರವನ್ನು ಸಂಪೂರ್ಣವಾಗಿ ತಿಳಿದು ಲೋಕ ವಿಸ್ತಾರವಾದ ಯಶಸ್ಸನ್ನು ಪಡೆದ ವಿದ್ಯುಕ್ತ ಸಕಲ ಕರ್ಮಾಸಕ್ತತೆಯಿಂದೊಡಗೂಡಿದ ಆಸ್ತಿಕ ಜನ ಶಿರೋರತ್ನನಾದ ಆ ಭಟ್ಟಪಾದ ಮುನಿಯು ಅಕಟಕಟ ತನ್ನ ಗುರುವನ್ನು ವಾಗ್ವಾದದಲ್ಲಿ ಖಂಡಿಸಿದ ದೋಷ ಪ್ರಾಯಶ್ಚಿತಾರ್ಥವಾಗಿ ಅದ್ಭುತ ಧೈರ್ಯ ಸಮನ್ವಿತನಾಗಿ ಹೊಟ್ಟಿನ ರಾಶಿಯಲ್ಲಿ ಹೂಳಿಕೊಳ್ಳುವವನಾಗಿ ಅಗ್ನಿಗೆ ದೇಹವಂ ಕೊಟ್ಟಿರುವನು. ಮಹಾನಾಸ್ತಿಕರಾಗಿಯೂ ವೇದ ದೂಷಕರಾಗಿಯೂ ಇದ್ದ ಸೌಗತರ ಸಮೂಹವನ್ನು ನಾಮ ಮಾತ್ರ ಉಳಿಯುವಂತೆ ಸಂಪೂರ್ಣವಾಗಿ ನಾಶಗೊಳಿಸಿ ವೈದಿಕವಾದ ಬ್ರಾಹ್ಮ್ಯವನ್ನು ಪರಿಪಾಲಿಸಿ ವೇದೋಕ್ತ ಕರ್ಮ ಮಾರ್ಗವನ್ನು ನಿಷ್ಕಂಟಕವನ್ನಾಗಿ ಮಾಡಿ ಲೋಕವನ್ನು ಉದ್ಧರಿಸಿದ ಮಹಾನುಭಾವನಾದ ಭಟ್ಟಪಾದ ಆಚಾರ್ಯನು ಈಗ ತುಷಾಗ್ನಿಯಿಂದ ದೇಹವಂ ತ್ಯಜಿಸುವನು ಎಂದು ಆರ್ತರವದಿಂದ ಜನಗಳು ದುಃಖ ಪಡುತ್ತಲಿರುವ ಕೋಲಾಹಲವು ಪ್ರಯಾಗ ಕ್ಷೇತ್ರದಲ್ಲಿ ಜನಜನಿತವಾಗಿ ಹರಡುತ್ತಲಿದ್ದಿತು. ಈ ವರ್ತಮಾನವನ್ನು ಸನ್ಯಾಸಿ ಶ್ರೇಷ್ಠನಾದ ಶ್ರೀಶಂಕರನು ಲಾಲಿಸಿ ಬಹುಶೀಘ್ರವಾಗಿ ಶಿಷ್ಯರಿಂದೊಡಗೂಡಿ ಷಣ್ಮುಖಾಂಶ ಸಂಭೂತ ಭಟ್ಟಪಾದಾಚಾರ್ಯನಿರುವ ಪ್ರದೇಶಕ್ಕೆ ಬರಲು ಆ ವೇಳೆಗೆ ಭಟ್ಟಪಾದ ಮುನಿಯು ತನ್ನ ಶಿರಸ್ಸು ಮಾತ್ರವೇ ಮೇಲ್ಭಾಗದಲ್ಲಿ ಕಾಣುತ್ತಲಿರಲು ಉಳಿದ ದೇಹವನ್ನು ತುಷಿಯಲ್ಲಿ ಹೂಳಿಕೊಳ್ಳುವವನಾಗಿ ಆ ತುಷಿಯ ರಾಶಿಯಲ್ಲಿ ಅಗ್ನಿಯಂ ಹಚ್ಚಿಸಿಕೊಂಡಿರಲು ಶ್ರೀಶಂಕರನು ಆತನಂ ಕಂಡನು. ತುಷಿಯಲ್ಲಿ ಅಗ್ನಿಯು ಹೆಚ್ಚಿ ದೇಹವನ್ನು ಸುಡುತ್ತಲಿದ್ದಾಗ್ಯೂ ಆ ಬಾಧೆಯನ್ನು ಲಕ್ಷಿಸದೆ ಅತ್ಯುತ್ಕಟವಾದ ಧೈರ್ಯದಿಂದ ಭಟ್ಟಪಾದನಿರಲು ಪ್ರಭಾಕರನೇ ಮುಂತಾದ ಶಿಷ್ಯರೆಲ್ಲರೂ ತಮ್ಮ ಆಚಾರ್ಯನ ಈ ನಿರ್ಬಂಧಮಯವಾದ ಸಂಕಟವಂ ನೋಡಿ ಸಹಿಸಲಾರದೆ ಅತ್ಯಂತ ದುಃಖದಿಂದ ಹಾಹಾಕಾರವಂ ಮಾಡುವವರಾಗಿ
ತಮಗೆ ಮುಂದೆ ಗತಿಯಾವುದೆಂದು ಮೊರೆ ಇಡುತ್ತಲಿರಲು ಆ ಸಮಯಕ್ಕೆ ಮಹಿಮಾನ್ವಿತನಾದ ಭಟ್ಟಪಾದಮುನಿಯ ಬಳಿಗೆ ಬಾಲಕಲಾಧರ ಮೌಳಿಯಾದ ಶ್ರೀಶಂಕರನು ದಯಮಾಡಿದನು. ಸೂರ್ಯೋದಯ ಪೂರ್ವದಲ್ಲಿ ಸರೋವರದ ಜಲದಿಂದ ಹೊರಡುವ ಹವಿಯಿಂದ ಆವರಿಸಲ್ಪಟ್ಟ ಕಮಲವು ಹೇಗೆ ಕಾಣುವುದೋ ಹಾಗೆ ತುಷಾಗ್ನಿಯಿಂದ ಹೊರಡುವ ಹೊಗೆಯಿಂದ ಆವರಿಸಲ್ಪಟ್ಟ ಮುಖಮಂಡಲವು ಕಾಣುತ್ತಿರಲು ಮಹಾತ್ಮನಾದ ಕುಮಾರಿಲ ಭಟ್ಟನು ಅಂದರೆ ಭಟ್ಟಪಾದನು ಸನ್ಯಾಸಿ ರೂಪಿನ ಸಾಕ್ಷಾತ್ ಪರಮೇಶ್ವರನು ತನ್ನ ಸಮೀಪಕ್ಕೆ ಬರುತ್ತಿರುವುದನ್ನು ಓರೆ ಗಣ್ಣಿನಿಂದ ನೋಡಿದನು. ಯಾವ ಮಹಾತ್ಮನ ಅದ್ಭುತ ಚರಿತ್ರೆಯನ್ನು ವಿಶೇಷವಾಗಿ ತಾನು ಕಿವಿಗಳಿಂದ ಕೇಳಿ ಸಂತೋಷಭರಿತನಾಗಿ ಯಾವ ಮಹಾನುಭಾವನ ಸಂದರ್ಶನೋತ್ಸವವನ್ನು ತನ್ನ ಮನಸ್ಸಿನಲ್ಲಿ ಪ್ರೀತಿಯಿಂದ ಬಯಸುತ್ತಲಿದ್ದನೋ ಆ ಯತಿರೂಪಿನ ಪಶುಪತಿಯನ್ನು ಕಂಡು ತನ್ನ ಶಿಷ್ಯರನ್ ಕರೆದು ಯತಿಶ್ರೇಷ್ಠನನ್ನು ವಿದ್ಯುಕ್ತವಾಗಿ ಪೂಜಿಸುವಂತೆ ಭಟ್ಟಪಾದನು ನಿಯಮಿಸಿದನು. ಆಚಾರ್ಯನು ನಿಯಮಿಸಿದಂತೆ ಪ್ರಭಾಕರಾದಿ ಶಿಷ್ಯರು ಯತಿಯನ್ನು ಕ್ರಮದಿಂದ ಆರಾಧಿಸಿ ಭಿಕ್ಷೆಯನ್ನಿತ್ತು ಉಪಚರಿಸುತ್ತಲಿರಲು ಕೃಪಾ ಸಮುದ್ರನಾದ ಶಂಕರಯತಿಯು ಉಪಚಾರಗಳನ್ನು ಪರಿಗ್ರಹಿಸಿ ಸಂತೋಷಾನ್ವಿತನಾಗಿ ತನ್ನಿಂದ ರಚಿಸಲ್ಪಟ್ಟಿರುವ ಬ್ರಹ್ಮಸೂತ್ರ ಭಾಷ್ಯವನ್ನು ಪರಿಶೀಲಿಸುವುದಕ್ಕಾಗಿ ಭಟ್ಟಪಾದಮುನಿಗೆ ಕೊಟ್ಟನು. ಎಲೈ ಬ್ರಾಹ್ಮಣ ಶ್ರೇಷ್ಠನೇ, ಲೋಕದಲ್ಲಿ ಕವಿ ವಿರಚಿತವಾದ ಕಾವ್ಯವು ಎಷ್ಟು ನಿರ್ದೋಷವಾಗಿ ಪ್ರಕಾಶಿಸುವುದಾಗ್ಯೂ ಶಿಷ್ಯರಾದ ಜನಗಳು ಅದನ್ನು ಪರಿಗ್ರಹಿಸಿ ವಿವರಗೊಳಿಸದಿರಲು ಆ ಕಾವ್ಯವು ಎಷ್ಟು ಮಾತ್ರವೂ ಯಶಸ್ಸಂ ಖಂಡಿತವಾಗಿ ಪಡೆಯಲಾರದು ಎಂದು ಹೇಳಿ ಶ್ರೀಶಂಕರನು ಭಾಷ್ಯ ಪುಸ್ತಕವನ್ನು ಭಟ್ಟಪಾದಮುನಿಗೆ ಕೊಟ್ಟನು. ಉದ್ದಂಡ ಪಂಡಿತನಾದ ಕುಮಾರಿಲ ಭಟ್ಟನು ಭಾಷ್ಯ ಪುಸ್ತಕವನ್ನು ಪರಿಗ್ರಹಿಸಿ ಸಂತೋಷಭರಿತ ಚಿತ್ತನಾಗಿ ಕಾಷಾಯ ದಂಡಗಳ ಧರಿಸಿ ಬಂದಿರುವ ಪರಮೇಶ್ವರನಿಗೆ ಮನಸ್ಸಿನಿಂದ ಅಭಿವಂದಿಸಿ ಶ್ರೀಶಂಕರ ವಿರಚಿತ ಭಾಷ್ಯ ಮಹದ್ವಿಷಯವನ್ನು ಒಂದಾವರ್ತಿ ಅವಲೋಕಿಸಿದ ಮಾತ್ರದಿಂದ ಅತಿ ಸೂಕ್ಷ್ಮ ಬುದ್ಧಿಯುಳ್ಳವನಾದ ಪ್ರಯುಕ್ತ ಆದ್ಯಂತವಾಗಿ ಗ್ರಹಿಸಿದನು. ಎಲೈ ಸಂಯಮೀ ತಿಲಕನೇ, ಲಾಲಿಸು. ಈಗ ನಾನು ಆತ್ಮಕೃತ ದೋಷ ಪ್ರಾಯಶ್ಚಿತ ರೂಪನಾದ ಮರಣ ದೀಕ್ಷೆಯನ್ನಂಗೀಕರಿಸಿರುವೆನಾದ್ದರಿಂದ ಮಹಾತ್ಮನಾದ ನಿನ್ನಿಂದ ವಿರಚಿಸಲ್ಪಟ್ಟ ಪರಮ ಭಾಷ್ಯವನ್ನು ವಿವರಗೊಳಿಸುವ ಮಹಾಪುಣ್ಯಕ್ಕೆ ದೂರವಾಗಿರುವೆನು. ಲೋಕದಲ್ಲಿ ದೈವಾಜ್ಞೆಯಂ ಮೀರಿ ನಡೆಯಲು ಯಾರೂ ಸಮರ್ಥರಲ್ಲವಲ್ಲವೇ? ಅದಿರಲಿ. ಪೂರ್ವ ಜನ್ಮಗಳಲ್ಲಿ ನನ್ನಿಂದ ಅಂದವಾಗಿ ವಿರಚಿಸಲ್ಪಟ್ಟ ಪುಣ್ಯ ವಿಶೇಷವು ನಿನ್ನ ಅಪಾರ ಪಾವನತೆಯಿಂದೊಡಗೂಡಿದ ಚರಣ ಸಂದರ್ಶನೋತ್ಸವ ಭಾಗ್ಯವನ್ನು ನನಗೆ ಒದಗಿಸಿತು. ನಾನು ಧನ್ಯನಾದೆನು. ಮಹಾಯತಿಯೇ, ನನ್ನದೊಂದು ವಿನಯಪೂರ್ವಕ ವಿಜ್ಞಾಪನೆಯಂ ಲಾಲಿಸು. ಲೋಕದಲ್ಲಿ ಮನುಷ್ಯನನ್ನು ಕಾಲವೇ ಸೃಷ್ಟಿ ಮಾಡುವುದು, ಮನುಜನ ಸಕಲೇಷ್ಟಾರ್ಥಗಳನ್ನು ಕಾಲವೇ ಕೈಗೂಡಿಸುವುದು. ಕಾಲಶಕ್ತಿಯಿಂದಲೇ ಮನುಷ್ಯನು ವಿಶೇಷವಾದ ದುಃಖಗಳಿಗೆ ಒಳಪಡುವನು. ಆ ಕಾಲವೇ ದುಃಖವನ್ನು ಪರಿಹರಿಸಿರುವುದೂ ಸಹ. ಇಂಥ ಕಾಲವನ್ನು ಜಯಿಸುವುದು ಕಾಲಕಾಲನಾದ ಶಿವನಿಗೂ ಸಾಧ್ಯವಲ್ಲವು. ನಿನ್ನ ಅಮಾನುಷ ಶಕ್ತಿಯಿಂದೊಡಗೂಡಿದ ಚರಿತಾಮೃತವನ್ನು ನಾನು ಮೊದಲೇ ಕೇಳಿ ಆಗಿನಿಂದಲೂ ಮಹಾತ್ಮನಾದ ನಿನ್ನ ಸಂದರ್ಶನವನ್ನು ಬಯಸುತ್ತಲಿದ್ದರೂ ಈಗ ನಿನ್ನ ಮಂಗಳಮೂರ್ತಿಯ ದರ್ಶನ ಲಾಭವು ದೊರಕಿರುವುದು. ಆದುದರಿಂದ ಎಲೈ ಸಂಪನ್ನನಾದ ಯತಿವರನೇ, ಮನುಷ್ಯನು ತನ್ನ ಉನ್ನತವಾದ ಮನೋಭಿಲಾಷೆಗಳನ್ನು ನೆರವೇರಿಸಿಕೊಳ್ಳಲು ಎಷ್ಟು ಅಪೇಕ್ಷಿಸುತ್ತಲಿದ್ದರೂ ಕಾಲವು ಒದಗಿದ್ದಲ್ಲಿ ಆ ಇಷ್ಟಾರ್ಥಗಳು ಅವನಿಗೆ ಲಭಿಸುವವೇ? ಎಲೈ ಯತಿವರೇಣ್ಯನೇ, ಕೇಳು. ಬಹುಬಗೆಯ ವಿದ್ಯುಕ್ತ ಕರ್ಮಗಳ ನಿಬಂಧನೆಗಳು ನನ್ನಿಂದ ವಿವರಗೊಳಿಸಲ್ಪಟ್ಟಿರುವವು. ನನ್ನಿಂದ ಎಲ್ಲಾ ಕರ್ಮ ಮಾರ್ಗಗಳು ನಿರ್ಣಯಿಸಲ್ಪಟ್ಟವು. ಕರ್ಮ ಮಾರ್ಗ ವಿರುದ್ಧವಾದ ಎಲ್ಲಾ ಪೂರ್ವ ಪಕ್ಷಗಳನ್ನು ಸಿದ್ಧಾಂತಗೊಳಿಸಿ ಕರ್ಮ ಮಾರ್ಗವನ್ನು ಸ್ಥಾಪಿಸಿ ತಾರ್ಕಿಕ ಯುಕ್ತಿಗಳನ್ನೆಲ್ಲ ಸುಲಭವಾಗಿ ಖಂಡಿಸಿರುವೆನು. ಆದರೆ ನಾನು ಕಾಲವನ್ನು ಅತಿಕ್ರಮಿಸಲು ಅಸಮರ್ಥನಾಗಿರುವೆನು. ಹೀಗೆಂದು ಭಟ್ಟಪಾದಮುನಿಯು ಹೇಳಿದುದನ್ನು ಶ್ರೀಶಂಕರಯತಿಯು ಲಾಲಿಸಿ ಮತ್ತೆ ಆತನಂ ಕುರಿತು, ಎಲೈ ಬ್ರಾಹ್ಮಣೋತ್ತಮನೇ, ನಿನಗೆ ಏತಕ್ಕಾಗಿ ಈ ಬಹು ನಿರ್ಬಂಧಮಯವಾದ ತುಷಾಗ್ನಿ ಪ್ರವೇಶ ಸಂಕಟವು ಪ್ರಾಪ್ತಿಯಾಯಿತು. ಏತಕ್ಕಾಗಿ ಈ ಬಾಧೆಯನ್ನು ನೀನು ಪರಿಹರಿಸಿಕೊಳ್ಳಬಾರದು, ತಿಳಿಯಪಡಿಸು ಎಂದನು. ಆಗ ಭಟ್ಟಪಾದನು ಶಂಕರನಂ ಕುರಿತು, ಹಾಗಾದರೆ ಎಲೈ ಏತಿ ಪುಂಗವನೇ, ಲಾಲಿಸು. ನಾನು ಪ್ರಾರಬ್ಧ ಕರ್ಮಬಲದಿಂದ ಈ ಲೋಕದಲ್ಲಿ ಪ್ರಬಲತರವಾದ ಪಾಪಗಳನ್ನು ಗಳಿಸಿರುವೆನು. ಪೂರ್ವದಲ್ಲಿ ನಾನು ಸತ್ಕರ್ಮಗಳನ್ನು ಬೋಧಿಸುವ ವೇದ ಮಾತ್ರವೇ ಪ್ರಮಾಣವಾದುದು, ವೇದ ವಿರುದ್ಧವಾದ ಮಾರ್ಗಗಳೆಲ್ಲವೂ ಸಂಕಟಕರವಾದವುಗಳು ಎಂದು ವಾದಿಸುತ್ತಾ ಚರ್ಚಿಸುತ್ತಾ ನಾಸ್ತಿಕರಾದ ಬೌದ್ಧ ಮತವಾದಿಗಳನ್ನೆಲ್ಲರನ್ನು ಗುರುಕಟಾಕ್ಷದಿಂದ ಜಯಿಸಿದೆನು. ಪೂರ್ವದಲ್ಲಿ ವೇದ ವಿರೋಧಿಗಳಾದ ಬೌದ್ಧ ಮತವಾದಿಗಳು ಎಲ್ಲೆಲ್ಲಿಯೂ ಹೆಚ್ಚಿ ಸಮಸ್ತ ಜನಗಳಿಗೂ ಬುದ್ಧಿಯೇ ಸರ್ವೋತ್ತಮವೆಂತಲೂ, ಬುದ್ಧಿಯನ್ನು ಬಿಟ್ಟು ಬೇರೊಂದು ದೈವವೇ ಇಲ್ಲವೆಂತಲೂ ನಾಸ್ತಿಕ್ಯವನ್ನು ಸ್ಥಾಪಿಸಿ ವೇದೋಕ್ತ ಮಾರ್ಗಗಳನ್ನು ಹಾಳು ಮಾಡಿದವರಾಗಿ ವೇದವು ಪೂರ್ವಾಪರ ವಿರೋಧಗಳಿಂದ ಒಡಗೂಡಿರುವುದು.
ಈ ಕಾರಣಗಳಿಂದ ಯಾರಿಂದಲೂ ಕಲ್ಪಿಸಲ್ಪಟ್ಟಿರುವ ವೇದಗಳು ದೂಷ್ಯವಾದವುಗಳೇ ವಿನಃ ಎಂದಿಗೂ ಗ್ರಾಹ್ಯವಲ್ಲವು ಎಂದು ವಾದಿಸುತ್ತಾ ಈ ಲೋಕವನ್ನೆಲ್ಲ ಆವರಿಸಿಕೊಂಡರು. ಹೀಗೆ ತಾತ್ಕಾಲಿಕವಾಗಿ ಸುಖವೆಂದು ತೋರಿಬರುವ ಕುಮಾರ್ಗವನ್ನು ಬೋಧಿಸುತ್ತಲಿರಲು ಅನೇಕರು ದುರ್ಬೋಧೆಗೆ ಒಳಪಟ್ಟು ವೇದ ನಿಂದಕರಾಗಿ ಪರಿಣಮಿಸಿ ಪ್ರಾಪಂಚಿಕವಾದ ಭೋಗಗಳಲ್ಲಿ ಮಗ್ನರಾಗಿ ಹೋದರು. ಹಾಗೆ ಇಂದ್ರಾಂಶ ಸಂಭೂತನಾದ ಸುಧನ್ವನೆಂಬುವನು ರಾಜ್ಯವಾಳುತ್ತಾ ಅಂತರಂಗದಲ್ಲಿ ನಾಸ್ತಿಕರಿಗೆ ವಿರೋಧಿಯಾಗಿದ್ದಾಗ್ಯೂ ಅವರ ವಿನಾಶಕ್ಕಾಗಿಯೇ ಆಶ್ರಯವಂ ಕೊಟ್ಟು ಗೌರವಿಸುತ್ತಿದ್ದನು. ರಾಜನ ವಿಶ್ವಾಸವೂ ದೊರೆತ ತರುವಾಯ ನಾಸ್ತಿಕವಾದಿಗಳು ವಿಪರೀತವಾಗಿ ಹೆಚ್ಚಿ ಹೋಗಿ ಪ್ರಪಂಚವೇ ತಮ್ಮದೆಂತಲೂ ದೊರೆಯೂ ತಮ್ಮವನೆಂತಲೂ ಈ ಪ್ರಪಂಚದಲ್ಲಿ ಬೌದ್ಧ ಮತ ಧರ್ಮ ಮಾತ್ರವೇ ಸರ್ವೋತ್ತಮವಾದುದೆಂತಲೂ ಉದ್ಘೋಷಿಸುತ್ತ ಲೋಕವನ್ನೇ ಅಜ್ಞಾನ ಸಾಗರದಲ್ಲಿ ಮುಳುಗಿಸಿ ಅಹಂಕಾರ ಗಿರಿ ಶಿಖರವನ್ನೇರಿ ಮೆರೆಯುತ್ತಲಿದ್ದರು. ವೇದ ಮತವು ತಲೆಯನ್ನೆತ್ತಲು ಅವಕಾಶ ಕೊಡದೆ ಖಂಡಿಸುತ್ತಲಿದ್ದ ಬೌದ್ಧರನ್ನು ವಾದ ಮುಖದಲ್ಲಿ ಸೋಲಿಸಿ ನಾಸ್ತಿಕರ ಗರ್ವಭಂಗ ಮಾಡಲಿಚ್ಛಿಸಿ ನಾನು ಆಗಾಗ್ಗೆ ಅವರುಗಳೊಡನೆ ವಾದಕ್ಕೆ ಕುಳಿತು ಅನೇಕ ವೇಳೆ ಚರ್ಚೆ ಮಾಡಿದ್ದಾಗ್ಯೂ ಭಗ್ನ ಮನೋರಥನಾದಿನು. ಇಷ್ಟಾದರೂ ನಾಸ್ತಿಕ ಮತ ಖಂಡನ ತತ್ಪರತೆ ಬಿಡದೆ ದಿನ ದಿನವೂ ಅದೇ ವಿಷಯವನ್ನ ಆಲೋಚಿಸುತ್ತಾ ಕೊನೆಗೆ ಬೌದ್ಧ ಮತ ಧರ್ಮಗಳನ್ನು ಅವರುಗಳಿಂದಲೇ ತಿಳಿದುಕೊಂಡರೆ ತರುವಾಯ ಅವರುಗಳನ್ನು ಜಯಿಸಲು ಅನುಕೂಲಿಸುವುದೆಂದು ಮನಸ್ಸಿನಲ್ಲಿ ನಿರ್ಧರಿಸಿದೆನು. ಈ ಪರಿಯಾಗಿ ಭಾವಿಸಿ ನಾನು ಬ್ರಾಹ್ಮಣ ರೂಪವನ್ನು ಮರೆ ಮಾಡಿಕೊಳ್ಳುವವನಾಗಿ ಬೌದ್ಧನಂತೆ ರೂಪವಂ ಧರಿಸಿ ಕೃತಕವಾದ ವಿನಯವಂ ತೋರ್ಪಡಿಸುವವನಾಗಿ ಒಬ್ಬ ಬೌದ್ಧ ಗುರುವನ್ನು ಆಶ್ರಯಿಸಿ ಪ್ರತಿದಿನವೂ ಆತನನ್ನು ಸೇವಿಸುತ್ತಲಿದ್ದು ಆತನ ಅನುಗ್ರಹಕ್ಕೆ ಪಾತ್ರನಾಗಿ ಬೌದ್ಧ ಗುರುವಿನ ದೆಸೆಯಿಂದ ಅನೇಕ ವಿಧವಾದ ಮಾಯಾ ವಿವಾದಗಳನ್ನು ಬೌದ್ಧ ಮತ ಸಾರವನ್ನು ಸಹ ಸಮಗ್ರವಾಗಿ ಕಲಿಯುತ್ತಲಿದ್ದೆನು. ಹೀಗೆ ಬೌದ್ಧ ಮಠದಲ್ಲಿ ಗುರುಕುಲ ವಾಸ ಮಾಡುತ್ತಾ ವೇಷಧಾರಿಯಾಗಿ ವಿದ್ಯಾಭ್ಯಾಸವ ಮಾಡುತ್ತಲಿರಲು ಒಂದು ದಿನ ಆ ಗುರುವು ಪರಿಶುದ್ಧವಾದ ವೇದೋಕ್ತವಾದ ಕರ್ಮ ಮಾರ್ಗವನ್ನು ನಿರಾಕರಿಸಿ ಸ್ವೇಚ್ಛೆಯಾಗಿ ದೂಷಿಸುತ್ತಲಿರಲು ಅದನ್ನು ಕೇಳಿ ಸಹಿಸಲಾರದೆ ಮರುಗುತ್ತಿರಲು ನನ್ನ ಕಣ್ಣುಗಳಲ್ಲಿ ದುಃಖಾಶ್ರವು ಹರಿಯಲು ಪ್ರಾರಂಭವಾಯಿತು. ಇದನ್ನು ಕಂಡು ಗುರುವು ನಾನು ಬ್ರಾಹ್ಮಣನೆಂಬುವುದಾಗಿ ಅರಿತುಕೊಂಡನು. ನಾನು ಶತ್ರುಪಕ್ಷದಿಂದ ಬಂದು ಮೋಸದಿಂದ ವಿದ್ಯಾಭ್ಯಾಸವನ್ನು ಮಾಡಿದನಾದ್ದರಿಂದ ನನ್ನನ್ನು ಕೊಲ್ಲಬೇಕೆಂತಲೂ ಹಾಗೆ ಕೊಲ್ಲದೇ ಬಿಟ್ಟಲ್ಲಿ ನನ್ನ ದೆಸೆಯಿಂದ ಬೌದ್ಧ ಮತೀಯರಿಗೆ ಅಪಯಶಸ್ಸು ಮತ್ತು ವಿಪತ್ತು ಸಹ ಉಂಟಾಗುವುದೆಂತಲೂ ಬೌದ್ಧ ಗುರುವು ಮತ್ತು ಆತನ ಇತರ ಶಿಷ್ಯರೂ ಕೂಡ ಆಲೋಚಿಸಿದವರಾಗಿ ನನ್ನನ್ನು ಉಪಾಯಾಂತರದಿಂದ ಪರ್ವತಾಗ್ರಕ್ಕೆ ಕರೆದೊಯ್ದು ಶಿಖರಾಗ್ರದಲ್ಲಿ ನಿಲ್ಲಿಸಿ ಅಲ್ಲಿಂದ ತಳ್ಳುವವರಾದರು. ಹೀಗೆ ನಿರ್ದಯರಾದ ಸೌಗತರಿಂದ ತಳ್ಳಲ್ಪಟ್ಟವನಾಗಿ ನಾನು ಗಿರಿಯಾಗ್ರದಿಂದ ಉರುಳುರುಳಿ ಬೀಳುತ್ತಾ ಭಯಗ್ರಸ್ತನಾಗಿ ಮನಸ್ಸಿನಲ್ಲಿ ವೇದಗಳೇ ಗತಿ ಎಂದು ಭಾವಿಸುತ್ತಾ ನೆಲದ ಮೇಲೆ ಬಿದ್ದೆನು. ಅನಂತವಾದ ವೇದಗಳು ನನ್ನನ್ನು ರಕ್ಷಿಸಿದುದರಿಂದ ಹತ್ತಿಯ ರಾಶಿಯ ಮೇಲೆ ಬಿದ್ದಂತೆ ನಿರಪಾಯನಾದೆನು. ತರುವಾಯ ಪರ್ವತದ ಬುಡದಿಂದ ಹೊರಟು ಸ್ವಪ್ರದೇಶವನ್ನು ಸೇರಿದೆನು. ಕೆಲವು ದಿನಗಳ ನಂತರ ನಾನು ಬೌದ್ಧರನ್ನು ಜಯಿಸಲಿಚ್ಛಯಿಸಿ ರಾಜನಾದ ಸುಧನ್ವನಂ ಕುರಿತು ಬಂದೆನು. ನಾನು ಬಂದುದಂ ಕಂಡು ಸುಧನ್ವ ರಾಜೇಂದ್ರನು ಮನಸ್ಸಿನಲ್ಲಿ ಮಹಾಸಂತೋಷವಂ ತಳೆದವನಾಗಿ ನನ್ನನ್ನು ಬಹುವಿಧವಾಗಿ ಸನ್ಮಾನಗೊಳಿಸಿದನು. ತರುವಾಯ ಬೌದ್ಧ ಪಂಡಿತರುಗಳಿಗೂ ನನಗೂ ವಾಗ್ವಾದವು ಪ್ರಾರಂಭವಾಯಿತು. ಸದ್ಗುರು ಕೃಪೆಯಿಂದ ನಾನು ವೇದ ವಾಕ್ಯಗಳೆಂಬುವ ತೀಕ್ಷ್ಣವಾದ ಕೊಡಲಿಯಿಂದ ಅನಂತ ಶಾಖೋಪಶಾಖೆಗಳಿಂದೊಡಗೂಡಿದ ಬೌದ್ಧ ಮತವೆಂಬ ವೃಕ್ಷವನ್ನು ಕಡಿದೀಡಾಡಿದೆನು. ಸುಧನ್ವರಾಜನು ವಿಜಯವಂ ಕಂಡವನಾಗಿ ಸಂತೋಷಭರಿತನಾದಾಗ್ಯೂ ವೇದಗಳ ಮಹಿಮೆಯನ್ನು ಪ್ರಕಟಗೊಳಿಸಲಿಚ್ಛಿಸಿ ನನ್ನಂ ಕುರಿತು ಎಲೈ ಬ್ರಾಹ್ಮಣನೇ, ವಿದ್ಯಾಬಲದಿಂದ ಪ್ರಾಪ್ತವಾದ ವಾಕ್ಚತುರತೆಯಿಂದ ನೀನು ಬೌದ್ಧ ಪಂಡಿತರುಗಳನ್ನು ವಾಗ್ವಾದದಲ್ಲಿ ಜಯಿಸಿದ ಮಾತ್ರದಲ್ಲಿ ವೇದ ಮತವು ಸತ್ಯವೆಂದು ನಾನು ನಂಬಲಾರೆನು. ವೇದವೇ ಸತ್ಯವೆಂದು ನೀನು ಪ್ರಮಾಣ ಮಾಡಿ ಪರ್ವತಾಗ್ರದಿಂದ ಬಿದ್ದು ನಿರಪಾಯವಾಗಿ ಬಂದರೆ ಆಗ ನಂಬುವೆನೆಂದನು. ರಾಜನು ಹೀಗೆ ಹೇಳಿದುದಂ ಕೇಳಿ ನಾನು ಮನದಲ್ಲಿ ಸಮಗ್ರವಾದ ಧೈರ್ಯವಂ ತಳೆದು ವೇದವಂ ಧ್ಯಾನಿಸುತ್ತಾ ಸಂತೋಷದಿಂದ ಪರ್ವತಾಗ್ರವಂ ಏರಿ ಕೈಗಳೆರಡಂ ಮೇಲಕ್ಕೆ ಎತ್ತಿ ನಿಂತವನಾಗಿ ಶ್ರೇಷ್ಠವಾದ ವೇದವೇ ಸತ್ಯವಾಗಿದ್ದರೆ ನನಗೆ ಅಪಾಯವಾಗದಿರಲಿ ಎಂದು ಪ್ರಮಾಣ ಮಾಡಿದವನಾಗಿ ಸಾರಿ ಹೇಳಿ ಗಿರಿ ಶಿಖರದಿಂದ ನೆಲಕ್ಕೆ ಧುಮುಕಿದೆನು. ವೇದವು ನನ್ನನ್ನು ಸಂರಕ್ಷಿಸಿತು, ನಿರಪಾಯನಾದೆನು. ಸಮುದದಿಂದೊಡಗೂಡಿ ಸುಧನ್ವ ಮಹಾರಾಜನ ಸಮೀಪಕ್ಕೆ ಬಂದೆನು. ರಾಜಕುಲಶ್ರೇಷ್ಠನಾದ ಆತನು ನನ್ನನ್ನು ವಿಶೇಷವಾಗಿ ಆಧರಿಸಿ ಸನ್ಮಾನಿಸಿದನು.
ಆದರೆ ಪರ್ವತಾಗ್ರದಲ್ಲಿ ನಿಂತು ಪ್ರಮಾಣ ಮಾಡಿದಾಗ್ಗೆ ವೇದವು ಸತ್ಯವಾಗಿದ್ದರೆ ನನಗೆ ಅಪಾಯವಾಗದಿರಲಿ ಎಂದು ಹೇಳಿ ವೇದದ ಸತ್ಯಸ್ಥಿತಿಯ ವಿಷಯದಲ್ಲಿ ಸಂಶಯಗ್ರಸ್ತವಾದ ಮಾತುಗಳನ್ನಾಡಿದ್ದೆನಾದ್ದರಿಂದ ವೇದದಲ್ಲಿ ಸಂದೇಹಪಟ್ಟು ಮಾತನಾಡಿದ ಒಂದು ಪಾಪಕ್ಕೆ ನಾನು ಗುರಿಯಾದೆನು. ಏತ ರಾಜನು ನನ್ನನ್ನು ವಿಶೇಷವಾಗಿ ಸನ್ಮಾನಿಸುತ್ತಲಿರಲು ಬೌದ್ಧ ಪಂಡಿತರುಗಳು ಕಂಡು ಈರ್ಷಾ ಪೀಡಿತರಾಗಿ ರಾಜನಂ ಕುರಿತು ಎಲೈ ರಾಜೇಂದ್ರನೇ, ಈ ಬ್ರಾಹ್ಮಣನು ಪರ್ವತಾಗ್ರವಂ ಹತ್ತಿ ತೋರಿದಂತೆ ಮಾತನಾಡಿ ನೆಲಕ್ಕೆ ಧುಮುಕಿ ಮಣಿ ಮಂತ್ರ ಔಷಧಿಗಳ ಬಲದಿಂದ ಅಪಾಯವನ್ನು ಹೊಂದದೆ ಬಂದ ಮಾತ್ರದಲ್ಲಿ ವೇದವು ಪೂಜ್ಯತೆಯಿಂದೊಡಗೂಡಿರುವುದೆಂದು ನಂಬುವುದು ನ್ಯಾಯಸಮ್ಮತವಲ್ಲವಲ್ಲವೇ ಎಂದು ಚರ್ಚಿಸಿದರು. ಹೀಗೆ ಚರ್ಚಿಸುತ್ತಲಿರುವುದನ್ನು ಕೇಳಿದವನಾಗಿ ರಾಜನು ಮಹಾಕೋಪೋದ್ದೀಪಿತನಾಗಿ ಬೌದ್ಧ ಪಂಡಿತರುಗಳನ್ನೆಲ್ಲರನ್ನು ಕರೆಯಿಸಿ ನಾಳೆಯ ದಿನ ತನ್ನದೊಂದು ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವಂ ಕೊಡುವುದಿಲ್ಲವೋ ಆ ಪಂಗಡದವರನ್ನು ಯಮಪುರಿಗೆ ಕಳುಹಿಸುವೆನೆಂದು ಘೋರತರವಾದ ಆಜ್ಞೆಯ ಮಾಡಿ ಬೌದ್ಧ ಸಮೂಹವನ್ನು ಬ್ರಾಹ್ಮಣ ಪಂಗಡವನ್ನು ಕಳುಹಿಸಿಕೊಟ್ಟು ಮತ್ತೆ ಮರುದಿನ ಸರ್ವರನ್ನು ಸಭೆಗೆ ಬರಮಾಡಿಕೊಂಡನು. ಆ ದಿನ ಯಾರಿಗೂ ತಿಳಿಯದಂತೆ ರಾಜನು ಒಂದು ಭಯಂಕರವಾದ ಸರ್ಪವಂ ಧರಿಸಿ ಒಂದು ಮೃಣ್ಮಯವಾದ ಗಡಿಗೆಯಲ್ಲಿ ಕೂಡಿ ಕಾಣದಂತೆ ಮುಚ್ಚಿಸಿದವನಾಗಿ ಸಭೆಗೆ ಬಂದಿದ್ದ ಸಕಲರನ್ನು ಕುರಿತು ಈ ಘಟದಲ್ಲಿ ಏನು ಇರುವುದು ಹೇಳಿರಿ ಎಂದು ಪ್ರಶ್ನೆ ಮಾಡಲು ಬೌದ್ಧ ಪಂಡಿತರುಗಳು ರಾಜನಂ ಕುರಿತು ಗಡಿಗೆಯಲ್ಲಿ ಸರ್ಪವಿರುವುದೆಂದು ಹೇಳಿದರು. ತರುವಾಯ ನಾನು ಪಾತ್ರೆಯಲ್ಲಿ ಸರ್ಪ ಶಯನನಾದ ಶ್ರೀಮನ್ ನಾರಾಯಣನು ಇರುವನೆಂದು ಹೇಳಿದೆನು. ಹೀಗೆ ಹೇಳಿದವನಾಗಿ ನಾನು ಘಟದಲ್ಲಿ ಕೈ ನೀಡಿ ಕೂಡಲೇ ನೀಲಮೇಘ ಶ್ಯಾಮಲನಾದ ಶ್ರೀಮನ್ ನಾರಾಯಣನ ರಮಣೀಯವಾದ ವಿಗ್ರಹವನ್ನು ಈಚೆಗೆ ತೆಗೆದು ಮಹಾರಾಜನಿಗೂ ಮತ್ತು ಸಭಾಸದರಿಗೂ ಸಹ ತೋರಿಸಿದೆನು. ಸುಧನ್ವರಾಜನು ಅತ್ಯಂತ ಪ್ರಮೋದಾಶ್ಚರ್ಯಗಳಿಂದೊಡಗೂಡಿದವನಾಗಿ ಮಹಾವಿಷ್ಣು ವಿಗ್ರಹಕ್ಕೆ ಅಭಿನಮಿಸಿ ವೇದ ಮತಾನುಯಾಯಿಗಳನ್ನು ಸನ್ಮಾನಿಸಿದವನಾಗಿ ಬೌದ್ಧ ಪಂಗಡವನ್ನು ತನ್ನ ಅದ್ಭುತ ಕೋಪಾಗ್ನಿಗೆ ಆಹುತಿಯನ್ನಾಗಿ ಮಾಡಿದನು. ಬಹುಜನ ಬೌದ್ಧರು ರಾಜಾಗ್ರಹಕ್ಕೆ ಪಾತ್ರರಾಗಿ ದೇಶಭ್ರಷ್ಟರಾಗಿ ಹಿಮಾಚಲವಂ ದಾಟಿ ಬಹು ದೂರ ದೇಶವಂ ಕುರಿತು ಹೊರಟು ಹೋದರು. ನಾಸ್ತಿಕರ ಶಬ್ದವೇ ಅಡಗಿ ಹೋಯಿತು. ವೇದ ಮಾರ್ಗವು ಎಲ್ಲ ಎಡೆಗಳಲ್ಲಿಯೂ ವಿಸ್ತಾರವನ್ನು ಹೊಂದಿತು. ಈಶ್ವರಾನುಗ್ರಹದಿಂದ ಪ್ರಪಂಚಕ್ಕೆ ಮಂಗಳ ಉಂಟಾಯಿತು. ಎಲೈ ಮಹಾತ್ಮನಾದ ಯತಿಶಂಕರನೇ ಲಾಲಿಸು, ಯಾರು ಒಂದು ಅಕ್ಷರವನ್ನಾದರೂ ಬೋಧಿಸಿರುವನೋ ಆತನು ಗುರು ಎಂದು ಹಿರಿಯರು ಹೇಳುತ್ತಿರುವಲ್ಲಿ ಬೌದ್ಧ ಧರ್ಮವಾದ್ಯಂತವನ್ನು ನನಗೆ ಉಪದೇಶ ಮಾಡಿದ ಗುರುವಿಗೆ ವಂಚಿಸಿದೆನು. ಈ ಕಾರಣದಿಂದ ನನಗೆ ಪ್ರಬಲತರವಾದ ಗುರುದ್ರೋಹ ಮಹಾಪಾತಕವು ಸಂಘಟನೆಯಾಯಿತು. ಹೀಗೆ ನಾನು ಇಹ ಮತ್ತು ಪರವೆಂಬುವ ಎರಡು ಲೋಕಗಳಲ್ಲಿನ ಸುಖ ಮತ್ತು ಸದ್ಗತಿಗಳಿಗೆ ಅನರ್ಹನಾದಿನಾದ್ದರಿಂದ ಭೂಮಿಗೆ ಭಾರಕನಾದ ನನಗೆ ಈ ಪಾವನವಾದ ತುಷಾಗ್ನಿಯಿಂದ ದೇಹವಂ ಸುಟ್ಟುಕೊಳ್ಳುವುದು ಯೋಗ್ಯವಾದ ಪ್ರಾಯಶ್ಚಿತವಾಗಿರುವುದಾಗಿ ಇದು ನಿವಾರಣೀಯವಲ್ಲವು ಎಂದು ಭಟ್ಟಪಾದ ಮುನಿಯು ವಿಜ್ಞಾಪಿಸಿದನು. ಭಟ್ಟಪಾದನ ಮಾತುಗಳನ್ನು ಲಾಲಿಸಿ ಕಾಲಾಂತಕನಾದ ಶ್ರೀಶಂಕರಯತಿಯು ನಗುತ್ತಾ ಆತನಂ ಕುರಿತು, ಯಲಾ ಬ್ರಾಹ್ಮಣೋತ್ತಮನೇ, ನೀನು ವೇದವೇ ಸತ್ಯವಾದುದೆಂದು ಪ್ರಮಾಣ ಮಾಡಿದವನಾಗಿ ಪರ್ವತಾಗ್ರದಿಂದ ಧರೆಗೆ ಧುಮುಕಿ ವೇದಗಳ ಸತ್ಯಸ್ಥಿತಿಯನ್ನು ಲೋಕಕ್ಕೆ ಪ್ರದರ್ಶನ ಮಾಡಿದವನಾಗಿ ವಿಶೇಷವಾದ ಕೀರ್ತಿಯನ್ನು ಸಂಪಾದಿಸಿರುವೆ, ವೇದ ಮತವನ್ನು ಉದ್ಧಾರ ಮಾಡಿರುವೆ. ಹೀಗಿರಲು ನೀನು ತುಷಾಗ್ನಿಗೆ ದೇಹವನ್ನು ಆಹುತಿ ಮಾಡುವುದು ಅಯುಕ್ತವು. ಎಲೈ ಸುಗುಣ ಸಂಪನ್ನನೇ, ಕೇಳು. ನನ್ನಿಂದ ರಚಿಸಲ್ಪಟ್ಟಿರುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಾರ್ತಿಕವನ್ನು ವಿರಚಿಸಲು ನೀನು ಮಾತ್ರವೇ ಸಮರ್ಥನಾಗಿರುವೆಯಲ್ಲವೇ? ತುಷಾಗ್ನಿಯಿಂದ ತಪ್ತನಾಗಿ ನಲುಗುತ್ತಿರುವ ನಿನ್ನ ದೇಹದ ಬಾಧೆಯನ್ನು ಈ ಕಮಂಡಲೋದಕದಿಂದ ಪರಿಹರಿಸುವೆನು. ಏಳು ಎಂದು ಶ್ರೀಶಂಕರಯತಿಯು ಹೇಳಿದನು. ಹೀಗೆ ಹೇಳಿದ ಶ್ರೀಶಂಕರಯತಿಯ ಮಾತುಗಳನ್ನು ಭಟ್ಟಪಾದನು ಕೇಳಿ ಮನಸ್ಸಿನಲ್ಲಿ ಅಮಿತ ಸಂಭ್ರಮವಂ ತಾಳಿ ಯತಿರೂಪಿನ ಪರಶಿವನಂ ಕುರಿತು, ಎಲೈ ಚಂದ್ರಮೌಳಿಯಾದ ಶಂಕರನೇ, ಭೂತ ಪಂಚಕಗಳನ್ನು ಸೃಷ್ಟಿಸುವ ಮತ್ತು ನಾಶಗೊಳಿಸುವ ಸಮಗ್ರವಾದ ಸಮರ್ಥತೆಯಿಂದೊಡಗೂಡಿದ ನಿನಗೆ ಈ ತುಷಾಗ್ನಿಯನ್ನು ನಂದಿಸುವುದು ಅಸದಳವಾದುದೇ? ಅದಿರಲಿ, ಈ ನನ್ನ ವಿಜ್ಞಾಪನೆಯನ್ನು ಲಾಲಿಸು. ನೀನು ಅನುಗ್ರಹಿಸಿದಂತೆ ನಾನು ಪಾಪಕ್ಕೆ ಮಾತ್ರನಲ್ಲದ ಶುದ್ಧನಾದಾಗ್ಯೂ ಲೋಕವಿರುದ್ಧವಾದ ಗುರುದ್ರೋಹ ಪಾಪಕರ್ಮವು ನನ್ನಿಂದ ಆಚರಿಸಲ್ಪಟ್ಟಿರುವುದಾಗಿ ನನಗೆ ಈ ಪ್ರಾಯಶ್ಚಿತ ಕರ್ಮವು ನಿವಾರಣೀಯವಲ್ಲವು. ವಿಧಿಪೂರ್ವಕ ಸಂಕಲ್ಪ ಮಾಡಿ ತುಷಾಗ್ನಿ ತಪ್ತನಾಗಲು ಕುಳಿತಿರುವ ನಾನು ಇದಂ ತ್ಯಜಿಸಿ ಎದ್ದು ಬಂದುದೇ ಆದರೆ ನನ್ನಿಂದ ವೇದ ಕರ್ಮವು ಹೇಗೆ ಸಾಧಿಸಲ್ಪಟ್ಟಂತಾಗುವುದು? ಎಲೈ ಬುದ್ಧಿಶಾಲಿಯೇ, ಲಾಲಿಸು. ತುಷಾಗ್ನಿ ಪ್ರವೇಶವು ನನಗೆ ವಿಹಿತವಾದ ಸತ್ಕರ್ಮವೇ, ಪರಂತು ಅನ್ಯತ್ರವಲ್ಲವು. ನೀನು ಸಾರವತ್ತರವಾದ ಅದ್ವೈತ ತತ್ವ ವಿದ್ಯಾ ವಿಚಾರವನ್ನು ವಿಸ್ತರಿಸುವುದಕ್ಕಾಗಿ ದಯಾ ಸಮನ್ವಿತನಾಗಿ ಮಂಡನ ಮಿಶ್ರ ಪಂಡಿತನ ಸಮೀಪವಂ ಸೇರುವವನಾಗು.
ಆತನು ಭಯಭಕ್ತಿ ಸಮನ್ವಿತನಾಗಿ ಷಟ್ಕರ್ಮ ನಿರತನಾಗಿ ವಿರಾಜಿಸುತ್ತಲಿರುವನು. ಆತನ ಗಾರ್ಹ್ಯಸ್ಥ್ಯಕ್ಕೆ ನೇರವಾಗಿ ವಾಗ್ದೇವಿಯು ಉಭಯ ಶಾರದಾಭಿಕ್ಕೆಯಿಂದ ಆತನಿಗೆ ಪತ್ನಿಯಾಗಿರುವಳು. ಈ ಮಂಡನ ಮಿಶ್ರನೆಂಬುವ ಬ್ರಾಹ್ಮಣೋತ್ತಮನು ನನ್ನ ಮುಖ್ಯ ಶಿಷ್ಯನು. ನೀನು ಹೋಗಿ ಆತನನ್ನು ವಾಗ್ವಾದದಲ್ಲಿ ಜಯಿಸುವವನಾಗು. ನಿನ್ನಿಂದ ವಿರಚಿಸಲ್ಪಟ್ಟಿರುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಘನತರವಾದ ವಾರ್ತಿಕವನ್ನು ರಚಿಸಲು ಮಂಡನ ಮಿಶ್ರನು ಅರ್ಹನಾಗಿರುವನು. ಎಲೈ ಭೂತನಾಥನೇ, ಪರಮದಯಾ ಸಮುದ್ರನೇ, ಶ್ರೀಶಂಕರಯತಿವರನೇ, ಪೂರ್ಣಾನುಗ್ರಹವಿಟ್ಟು ನನಗೆ ನೀನು ತಾರಕ ಮಂತ್ರೋಪದೇಶವನ್ನು ಅನುಗ್ರಹಿಸು ಎಂದು ಭಟ್ಟಪಾದ ಮುನಿಯು ಸಂಪ್ರಾರ್ಥಿಸಿದನು. ಈ ವಿಧದಿಂದ ಭಟ್ಟಪಾದ ಮುನಿಯು ವಿನಯದಿಂದ ಪ್ರಾರ್ಥಿಸುತ್ತಲಿರಲು ಶ್ರೀಶಂಕರಯತಿಯು ವಿಶ್ವಾಸದಿಂದೊಡಗೂಡಿ ಆತನಿಗೆ ತಾರಕ ಮಹಾಮಂತ್ರೋಪದೇಶವನ್ನು ಕರುಣಿಸಿದನು. ಭಟ್ಟಪಾದ ಮುನಿಯು ಜಗದ್ಗುರು ಶ್ರೀಶಂಕರ ಭಗವತ್ಪಾದಾಚಾರ್ಯರಿಂದ ಮಹಾಮಂತ್ರೋಪದಿಷ್ಟನಾಗಿ ಮನಸ್ಸಿನಲ್ಲಿ ಶಾಂತಿಯು ನೆಲೆಗೊಂಡಿರಲು ಗುರುವರ ಶ್ರೀಶಂಕರನಿಗಭಿವಂದಿಸಿ ಮಹೋನ್ನತವಾದ ಶಿವಸಾಯುಜ್ಯ ಪದವಿಯಂ ಹೊಂದಿದನು. ಹೀಗೆ ಮನ್ಮಥಾಂತಕನಾದ ಯತಿಯು ಭಟ್ಟಪಾದ ಮುನಿಗೆ ಶಾಶ್ವತ ಮೋಕ್ಷ ಪದವಿಯನ್ನನುಗ್ರಹಿಸಿ ಭರದ್ವಾಜಾಶ್ರಮದಲ್ಲಿರಲು ಸಕಲ ಶಿಷ್ಯರೂ ಸಹ ಶ್ರೀಶಂಕರಾನುಗ್ರಹದಿಂದ ತಮ್ಮ ಸಕಲಾಭೀಷ್ಟವಂ ಪಡೆದವರಾಗಿ ನಿರಂತರದಲ್ಲಿಯೂ ಬಹುವಿಧವಾಗಿ ಶ್ರೀ ಶ್ರೀ ಕಂಠೇಶ್ವರ ಪಾದಯುಗ್ಮ ಸೇವಾ ನಿರತರಾಗಿದ್ದರು. 18ನೆಯ ಸಂಧಿ ಮಂಗಳ. ಇತಿ ಶ್ರೀ ಮತ್ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಶ್ರೀ ಮಚ್ಚಂಕರಾಚಾರ್ಯ ಪಾದ ಪದ್ಮಾರಾಧಕ ಶ್ರೀ ಶೃಂಗಗಿರಿ ಶ್ರೀಮದ್ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಯತೀಂದ್ರ ಚರಣಾರವಿಂದ ಮಕರಂದ ಮಧುಪಾನ ಭೃಂಗ ಶ್ರೀ ಕೂಡ್ಲಿ ಶ್ರೀ ಶೃಂಗಗಿರಿ ಶ್ರೀಮದ್ ಜಗದ್ಗುರು ಶ್ರೀ ವಿದ್ಯಾಭಿನವ ವಾಲುಕೇಶ್ವರ ಭಾರತೀ ಯತೀಂದ್ರ ಚರಣಾರವಿಂದ ಧೂಳಿ ಪಟಲ ಪರಿಚುಂಬಿತೋತ್ತಮಾಂಗ ನವ ನವ ಕಾಳಿದಾಸ ಕುಮಾರ ಮಾಧವ ಪೌರಾಣಿಕ ಶಿರೋಮಣಿ ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿ ವಿರಚಿತಮಪ್ಪ ಶ್ರೀ ಕರ್ನಾಟಕ ಶಂಕರ ವಿಜಯ ವಚನ ಕಾವ್ಯದೊಳ್ ಪೂರ್ವಾರ್ಧ ಭಾಗವಂ ಮಂಗಳಂ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು.